ಹಾಯ್ ಆಲ್, ಇವತ್ತು ಫ್ರೆಶ್ ಆಗಿರೋಂಥ ಮೆಂತ್ಯ ಸೊಪ್ಪು ಹಾಗೂ ಪನ್ನೀರ್ ಹಾಕಿ ರೈಸ್ ಬಾತ್ ಮಾಡಿದ್ದೆ, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಈ ರೈಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಚಕ್ಕೆ, ಒಂದು ಏಲಕ್ಕಿ, ಎರಡು ಲವಂಗ, ಜಾಪತ್ರೆ, ಎರಡು ಸ್ಪೂನ್ ಧನಿಯಾ, ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ಕುಕ್ಕರಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎರಡು ಸಣ್ಣಕ್ಕೆ ಹೆಚ್ಚಿರೋಂಥ ಟೊಮ್ಯಾಟೊ, ರುಬ್ಬಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅರ್ಧ ಕಪ್ ಮೊಸರು, ಒಂದೂವರೆ ಕಪ್ ಆಗೋಷ್ಟು ನೀರು, ನೀರು ಕುದ ನಂತರ ಉಪ್ಪು, ಹಾಗೆ ಒಂದು ಕಪ್ ನೆನೆಸಿರೋ ಅಕ್ಕಿನೂ ಹಾಕಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ಕೋಬೇಕು. ಈಗ ಪನ್ನೀರ್ ಪೀಸಸ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಹಾಗೆ ಅದಕ್ಕೆ ಉಪ್ಪು, ಅಚ್ಚಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈ ಪನ್ನೀರ್ ಪೀಸಸ್ನೂ ಹಾಕಿ ರೋಸ್ಟ್ ಮಾಡಿಟ್ಕೊಳ್ಳಿ. ಕುಕ್ಕರ್ ಆರದ ನಂತರ ಈ ಪನ್ನೀರ್ ಪೀಸಸ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಸೊಪ್ಪು ಪನ್ನೀರ್ ರೈಸ್ ಬಾತ್ ರೆಡಿ.